ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ತುಳುನಾಡಿನ ಹೆಸರಾಂತ ದೈವರಾದ ಶ್ರೀ ಕೊರಗಜ್ಜ ಸ್ವಾಮಿಯ ಫೋಟೋವನ್ನು ಮನೆಯಲ್ಲೇ ಇಟ್ಟು ಪೂಜಿಸಬಹುದಾ ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ತುಳುನಾಡಿನ ಆದ್ಯಂತ ಹೆಚ್ಚು ಪೂಜಿಸುವ ದೈವ ಎಂದರೆ ಕೊರಗಜ್ಜ ಸ್ವಾಮಿ. ಕಳೆದು ಹೋದ ಯಾವುದನ್ನಾದರೂ ಮರಳಿ ಪಡೆಯಲು, ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಕೊರಗಜ್ಜ ಸ್ವಾಮಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಕೊರಗ ತನಿಯ ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಭಾರತೀಯ ದ್ರಾವಿಡರು ತಮ್ಮ ಪೂರ್ವಜರನ್ನು ಆರಾಧಿಸುತ್ತಾರೆ. ಅವರು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಲಿತಿಗಾಗಿ ಅಸಾಮಾನ್ಯ ಕೆಲಸಗಳನ್ನು ಮಾಡಿದ್ದಾರೆ. ಈ ಕಾರಣದಿಂದಾಗಿ ಅವರನ್ನು ಅವರ ನಂತರದ ವಂಶಸ್ಥರು ಗುರುತಿಸಿ ಪೂಜಿಸುತ್ತಿದ್ದರು. ಈಗ ನಾವು ಮನೆಯಲ್ಲಿ ದೇವರ ಕೋಣೆ ಇರುತ್ತೆ, ಅಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತೇವೆ. ಆದರೆ ದೈವ ಆರಾಧನೆ ತುಳುನಾಡಿನಾದ್ಯಂತ ಇದ್ದರೂ ಸಹ ಮನೆಯಲ್ಲಿ ದೈವದ ಅಂದರೆ ಕೊರಗಜ್ಜ ಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜಿಸಬೇಕು ಎಂದು ಎಲ್ಲೂ ತಿಳಿಸಿಲ್ಲ. ಆದರೆ ಕೊರಗಜ್ಜ ಸ್ವಾಮಿಯ ಫೋಟೋವನ್ನು ಮನೆಯಲ್ಲೇ ಇಟ್ಟು ಪೂಜಿಸಬೇಕು ಎಂದು ಎಲ್ಲಿ ನಿಖರವಾದ ಮಾಹಿತಿ ಇಲ್ಲ. ಆದರೆ ಕೊರಗಜ್ಜ ಸ್ವಾಮಿಯ ಫೋಟೋವನ್ನು ಮನೆಯಲ್ಲೇ ಇಟ್ಟು ಪೂಜಿಸುವುದು ಅವರವರ ಭಾವನೆಗೆ ಬಿಟ್ಟಿದ್ದು. ನೀವು ಕೊರಗಜ್ಜ ಸ್ವಾಮಿಯನ್ನು ಆರಾಧನೆ ಮಾಡಬೇಕಂದರೆ, ಅಂದರೆ ಯಾವುದಾದ್ರೂ ಹರಕೆ ಕಟ್ಕೋಬೇಕು ಇಲ್ಲ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ, ಸ್ವಚ್ಛವಾದ ಸ್ಥಳದಲ್ಲಿ ನಿಂತು ಕೊರಗಜ್ಜ ಸ್ವಾಮಿಯನ್ನು ನೆನೆದು ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿದರೆ ಸಾಕು. ಕೊರಗಜ್ಜ ಸ್ವಾಮಿ ಎಲ್ಲೇ ಇದ್ದರೂ ಆ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ಪರಿಹಾರ ನೀಡುತ್ತಾರೆ. ಕೊರಗಜ್ಜ ಸ್ವಾಮಿಯ ಫೋಟೋವನ್ನು ಇಟ್ಟು ಮನೆಯಲ್ಲೇ ಪೂಜಿಸಬೇಕೆಂದರೆ ಯಾವುದೇ ಅಭ್ಯಂತರವಿಲ್ಲ, ಅದನ್ನು ಸಹ ಮಾಡಬಹುದು. ಅದು ಅವರವರ ಭಾವನೆಗೆ ಬಿಟ್ಟಿತು. ಕೊರಗಜ್ಜ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರದ ಊರುಗಳಿಂದ ಬರುತ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊರಗಜ್ಜನನ್ನು ಪ್ರಾರ್ಥಿಸಿ ಹರಕೆಯನ್ನು ಕಟ್ಟಿಕೊಳ್ಳುವ ಸಂಪ್ರದಾಯ ಇದೆ. ಕೊರಗಜ್ಜನ ಮಹಿಮೆ ಕೇವಲ ದಕ್ಷಿಣ ಕನ್ನಡದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಕೊರಗಜ್ಜ ಸ್ವಾಮಿಯನ್ನು ನಂಬುವರಿದ್ದಾರೆ. ಧನ್ಯವಾದ.